ಶರಂತೋಕೂರು ಅವನ ದ್ವಿತೀಯ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಆಯೋಜಿಸಲಾದಂತ ಬೃಹತ್ ರಕ್ತದಾನ ಶಿಬಿರ ಹಿಂದೂ ಸಂಘಟನೆಯ ಕಾರ್ಯಕರ್ತ ಮಂಜಣ್ಣ ಸೇವಾ ಬ್ರಿಗೇಡ್ನ ಸದಸ್ಯರಾಗಿದ್ದ ದಿವಂಗತ ಶರಣ್ ಶೆಟ್ಟಿ ತೋಕೂರು ಅವರ ಸವಿ ನೆನಪಿಗಾಗಿ ಮಂಜಣ್ಣ ಸೇವಾ ಬ್ರಿಗೇಡ್ ಮಂಗಳೂರು ಮತ್ತು ಗೆಳೆಯರ ಬಳಗ ಸುರತ್ಕಲ್ ಮಂಗಳೂರು ಇವರು ಆಯೋಜಿಸಿದ್ದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯ ಆದರೂ ಅದರಲ್ಲಿ ಅದರ ವಿರುದ್ಧವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಂತ ಒಬ್ಬ ವ್ಯಕ್ತಿ ಶರಂತೋಕೂರು. ಇವರ ಬಗ್ಗೆ ಹೇಳಲಿಕ್ಕೆ ಅನೇಕ ವಿಚಾರ ಇದೆ. ಗೆಳೆಯನಾಗಿ ಯಾವ ಗೆಳೆಯರಿಗೂ ಕೂಡ ಒಂದು ಅನ್ಯಾಯವನ್ನು ಮಾಡದೆ ತನ್ನ ಸೌಮ್ಯ ಸ್ವಭಾವದಿಂದ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಆತ್ಮೀಯನಾಗಿ ಇದ್ದಂಥವರು. ಅವರು ನಮ್ಮನ್ನು ಅಗಲಿ 2 ವರ್ಷ ಸಂದರೂ ಕೂಡ ಅವರ ನೆನಪು ಮಾತ್ರ ನಮಗೆ ಸದಾ ಇದ್ದೇ ಇದೆ. ಅವರನ್ನು ಯಾವುದೇ ಕಾರ್ಯಕ್ರಮ ಆದರೂ ನಾವು ನೆನಪಿಸ್ತಾನೇ ಇರ್ತೇವೆ. ನಮ್ಮನ್ನು ಅಗಲಿದ್ದಾನೆ ಎಂಬ ಭಾವನೆ ನಮ್ಮನ್ನು ಅಷ್ಟು ಕಾಡ್ತಾ ಇಲ್ಲ, ಯಾಕೆಂದರೆ ಅವ ನಮ್ಮ ಜೊತೆ ಇದ್ದಾನೆ, ನಮ್ಮ ಎಲ್ಲ ಒಳ್ಳೆಯ ಕೆಲಸದ ಜೊತೆ ನಮ್ಮ ಜೊತೆ ಇದ್ದಾನೆ ಅನ್ನೋದು ನಮ್ಮ ನಂಬಿಕೆ. ಅವನ ದ್ವಿತೀಯ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಆಯೋಜಿಸಲಾದಂಥ ಬೃಹತ್ ರಕ್ತದಾನ ಶಿಬಿರ ಉದ್ಘಾಟನಾ ಸಮಾರಂಭದಲ್ಲಿ ಶರಣ್ ಶೆಟ್ಟಿ ಅವರ ತಾಯಿ ಪ್ರೇಮ, ಕುಡುಂಬೂರು ಗುತ್ತಿನ ಗುತ್ತಿನ ಜಯರಾಮ್ ಶೆಟ್ಟಿ, ಹಿಂದೂ ಅನುದಾನಿತ ಶಾಲೆ ಪಿರ್ಮುದೆ ಇದ್ರ ಸ್ಥಾಪಕರಾದ ರಮೇಶ್ ರಾವ್, ಮಾಜಿ ಕಾರ್ಪೊರೇಟರ್ ಮತ್ತು ಬಿಜೆಪಿ ಮುಖಂಡರಾದ ಉದ್ಯಮಿ ಜಯಪ್ರಕಾಶ್ ವಾಮಂಜೂರು, ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ರಣದೀಪ್ ಕಾಂಚನ್, ಮಾಜಿ ಭೂಸೇನಾ ಅಧಿಕಾರಿ ಮಂಗಳೂರು ಮತ್ತು ಬಿಜೆಪಿ ಮುಖಂಡರಾಗಿರುವ ಬ್ರಿಜೇಶ್ ಚೌಟ, ಸುರತ್ಕಲ್ ಬಜರಂಗದಳದ ಪ್ರಖಂಡ ಸಂಚಾಲಕರಾದ ಆಶಿತ್ ಕೈಕಂಬ, ಹಿಂದೂ ಜಾಗರಣೆ ವೇದಿಕೆಯ ಮುಖಂಡರಾದ ನ್ಯಾಯವಾದಿ ಹರೀಶ್ ಶಕ್ತಿನಗರ, ಹಿಂದೂ ಯುವಸೇನೆಯ ಮುಖಂಡರಾದ ವಸಂತ ಆಚಾರ್ಯ ಪುರುಷೋತ್ತಮ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗಣೇಶ್ ಹೊಸಬೆಟ್ಟು, ಮಾನಪ ಸದಸ್ಯರಾದ ವೇದಾವತಿ, ವರುಣ್ ಚೌಟ, ಶ್ರೀನಿವಾಸ್ ಆಸ್ಪತ್ರೆ ಮುಕ್ಕ ರಕ್ತನಿಧಿ ಇದ್ರ ರೂಪ, ವಿಜಯವಾಣಿಯ ಹಿರಿಯ ಉಪಸಂಪಾದಕ ಮೋಹನದಾಸ್ ಮರಕ್ಕಡ, ಸಿಟಿ ಅರೆಂಜರ್ಸ್ ಇದ್ರ ಮಾಲಕ ವಿಜಯಕುಮಾರ್, ಸಂದೇಶ್ ಸುರತ್ಕಲ್ ಹಾಗೂ ಹಲವು ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಮತ್ತು ರಕ್ತದಾನ ಕಾರ್ಯಕ್ರಮ ನಡೆಯಿತು. ಅತಿಥಿಗಳೇ ಮತ್ತು ಗೆಳೆಯರ ಬಳಗದ ಎಲ್ಲ ಸದಸ್ಯರೇ, ತಮ್ಮ ಜೊತೆಗೆ ಇದ್ದಂಥ ಒಬ್ಬ ಗೆಳೆಯನನ್ನು ನೆನೆಸುವಂಥ ಒಂದು ವಿಶಿಷ್ಟ ಪ್ರಯತ್ನವನ್ನು ಇವತ್ತು ಗೆಳೆಯರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಆಗ್ತಾನೆ ಹೇಳಿದ ಹಾಗೆ ಹಿಂದುತ್ವದ ವಿಷಯದಲ್ಲಿ, ಹಿಂದೂ ಸಮಾಜದ ವಿಷಯದಲ್ಲಿ ಸದಾ ನೆನೆಸ್ತಿದ್ದಂಥ ಒಬ್ಬ ಯುವಕನನ್ನು ಕಳೆದುಕೊಂಡಂಥ ದಿನ, ಅದರ ನೆನಪಿಗಾಗಿ ಇವತ್ತೊಂದು ಇಡೀ ರಕ್ತದಾನದಂಥ ಒಂದು ಶ್ರೇಷ್ಠವಾದ ದಾನವನ್ನು ಮಾಡುವಂಥ, ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಮಾಡುವಂಥ, ಕೆಲಸವನ್ನು ಮಾಡಿರುವಂಥ ಎಲ್ಲ ಯುವಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರಾಯಶಃ ಈ ರೀತಿ ತಮ್ಮ ಜೊತೆಗಿದ್ದವನನ್ನು ನೆನೆಸಿಕೊಂಡು, ಅವನು ಮಾಡಿರುವ ಕೆಲಸವನ್ನು ನೆನಪಿಸಿಕೊಂಡು, ಅದರ ಉದ್ದೇಶದಲ್ಲಿ ಒಂದು ಸಾರ್ಥಕತೆಯ ಕೆಲಸವನ್ನು ಇವತ್ತು ಮಾಡ್ತಿರುವಂಥ ಗೆಳೆಯರ ಬಳಗದ ಎಲ್ಲ ಸ್ನೇಹಿತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳು ಸಮಾಜದ ಮಧ್ಯೆ ನಮ್ಮೂರಿನಲ್ಲಿ ನಡೀತಾ ಇದ್ದರೆ ಆವಾಗಲೇ ಒಳ್ಳೆತನ, ಒಳ್ಳೆಯ ಕೆಲಸಗಳು, ಸಮಾಜದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಮಾತ್ರ ಸದಾ ನೆನಪಲ್ಲಿರ್ತೇವೆ ಅನ್ನುವಂಥ ಪ್ರೇರಣೆ ಉಳಿದವರಿಗೂ ಬರ್ತದೆ. ಹಾಗಾಗಿ ಗೆಳೆಯರ ಬಳಗದ ಎಲ್ಲ ಕೆಲಸಗಳಲ್ಲಿ ನಾನು ಸದಾ ಅವ್ರ ಜೊತೆ ಸಹಕಾರಿಯಾಗಿರ್ತೇನೆ. ಅವರೆಲ್ಲ ಕೆಲಸಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕಳೆದ ಹಲವಾರು ವರ್ಷಗಳಿಂದ ಭಾಗವಹಿಸುವಂಥ ಅವಕಾಶವನ್ನು ಅವ್ರು ನೀಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳು ಇನ್ನು ಮುಂದೆ ಕೂಡ ಈ ಪರಿಸರದಲ್ಲಿ ನಡೀಲಿ. ಹಿಂದುತ್ವಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಗೆಳೆಯರ ಬಳಗ ಯಾವತ್ತೂ ಇದೆ ಮತ್ತು ಆ ರೀತಿಯ ಕೆಲಸವನ್ನು ಮಾಡ್ತಾ ಮುಂದುವರಿಯಲಿ ಅಂತ ಹೇಳ್ತಾ, ಆ ದೇವರು ನಿಮಗೆಲ್ಲ ಆಶೀರ್ವಾದವನ್ನು ನೀಡಲಿ, ಆ ದೇವರ
ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಆತ್ಮೀಯರಾದ ಶರಣ್ ಶೆಟ್ಟಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿಯನ್ನು ಕೋರ್ತಾ ಅವರ ಪುಣ್ಯಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನಿತ ಈ ವಿಶೇಷ ಕಾರ್ಯಕ್ರಮದ ವೇದಿಕೆ ಪುನಃ ಮಾತ ಗಣ್ಯರೇ ಅಂಚೆ ಮೂಲ ಸೇರಿದ ಮಾತ ಬಂದುಲೆ ಈ ಕಡೆ ದೀಕ್ಷಿತ್ ನಿರೂಪಣೆ ಮಂದ್ಪುನಾಗ ಶರಣ ವಿಚಾರ ಮಸ್ತ್ ಬಂಡೇರು ನಿಜವಾದ್ಲ ಶರಣ್ ಪಂಪಿನ ಅವುಂಜಿ ಶರಣ್ ಪಂಪಿನ ಅವುಂಜಿ ವ್ಯಕ್ತಿ ನಿಜವಾದ್ಲ ವ್ಯಕ್ತಿ ಅತ್ ಅವು ಸಮಾಜದ ಶಕ್ತಿ ಆದಿತ್ಯರಾರು ಅಂಚಾದ ಆ ಸಮಾಜಕ್ಕೆ ಶಕ್ತಿ ಆದಿತ್ಯನ ಇತ್ತಿನ ಕಾರಣಕ್ಕೋಸ್ಕರ ನಮ್ಮ ಮಾತರ್ಲ ಸೇರಿದ ಆರ್ನ ನೆನಪಿನ ಮಂದ್ಪುನಂಚಿನ ಕೆಲಸ ನೀನು ಮಂತನ್ನಲ್ಲ ದಾಗಿಂದ ಬಂದಾಗ ನಮ್ಮ ಗೆಳೆಯರ ಬಳಗಾದಪ್ಪು ಮಂಜನ ಸೇವಾ ಬ್ರಿಗೇಡ್ ಆದಪ್ಪು ಮಾತ ಕಾರ್ಯಕ್ರಮ ಆಡ್ಲ ಮಾತ ಕಾರ್ಯ ಚಟುವಟಿಕೆ ಇಡ್ಲ ಆರು ನಮ್ಮೊಟ್ಟಿಗೆ ಒಂಜಿ ಇತ್ತದು ಎಡ್ಡರಿದ್ದಿಡು ಐಟು ಖಾಲಿ ಪುದರ್ಗೋಸ್ಕರ ಅತ್ತು ನಿಜವಾದ್ಲ ಆರ್ನ ಕೊಡುಗೆ ದಾದುಂಡ ಆರ್ನ ಇನ್ವಾಲ್ವ್ಮೆಂಟ್ ದಾದುಂಡ ಅವನು ಮಂತದ ಒಟ್ಟಿಗೆ ಸಮಾಜನ ನಡಪವನಂಚಿನ ಬೇಲೆನ ಮಂತೊಂದಿದ್ದರು ಅಂಚಾದು ಪುನಃ ಅಂಚಿನ ವ್ಯಕ್ತಿ ನೀನು ನೆನಪು ಮಂತ್ಪುನ ಮುಖಾಂತರ ಆರು ಸಾಹಿತ್ಯ ಬಕ್ಕಲ ಆರ್ನ ಪುದರ್ಡು ನನಾತ್ ಜನಗಳಿಗೆ ಉಪಕಾರ ಆವಾಡು ಉಪಯೋಗ ಆವಾಡು ಬಂದಿನ ದೃಷ್ಟಿಡು ರಕ್ತದಾನ ಶಿಬಿರನ ಇನಿ ಗೆಳೆಯರ ಬಳಗದ ಮೂಲಕ ಮಂತನುಂಡು ಅದಕ್ಕೋಸ್ಕರ ಗೆಳೆಯರ ಬಳಗದಕ್ಕಳಿಗೆ ಮಾತರೆಗಳ ಅಭಿನಂದನೆ ಅವನೊಂದು ಇಂಚಿನ ಕಾರ್ಯಕ್ರಮ ನನಲ ಆತ ನಡಪಡಂದು ತನ್ನೊಂದು ರಡ್ಡ ಪಾತ್ರ ಮುಕ್ತ ಮಂತನಲ್ಲ. ಧನ್ಯವಾದ. ನಾನು ಈ ವೇದಿಕೆಯಲ್ಲಿ ಒಂದು ವಿಷಯವನ್ನು ಮಾತಾಡಲೇಬೇಕು. ಏನಂತ ಕೇಳಿದ್ರೆ 11 ವರ್ಷದ ಹಿಂದೆ ಕುಮಾರಿ ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದರ ವಿರುದ್ಧವಾಗಿ ಅವತ್ತಿನ ದಿವಸ ಕೂಡ ಮಹೇಶ್ ಶೆಟ್ಟಿ ತಿಮರೋಳಿಯವರು ಅಥವಾ ಅನೇಕ ಸಂಘ ಸಂಸ್ಥೆಗಳು ಕೂಡ ವಿರೋಧ ವ್ಯಕ್ತ ಮಾಡಿತ್ತು. ಯಾರು ಅಪರಾಧಿ ಇದ್ದಾರೋ ಅವರನ್ನು ಬಂಧನ ಮಾಡಬೇಕು. ಆ ಸಮಯದಲ್ಲಿ ಸಂತೋಷ್ ರಾವ್ ಎಂಬವರನ್ನು ಬಂಧನ ಮಾಡಿದ್ರು. ಆದರೆ ಅವ ನಿರಪರಾಧಿ ಅಂತ ಕೋರ್ಟ್ ಸಾಬೀತು ಮಾಡಿದೆ. ಇವತ್ತಿನ ದಿವಸ ಅನೇಕ ಕಡೆಗಳಲ್ಲಿ ಸೌಜನ್ಯ ಪರವಾಗಿ ಯಾರು ಸೌಜನ್ಯನಿಗೆ ವಿರೋಧವಾಗಿ ಅವಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೋ ಅವರನ್ನು ಬಂಧಿಸಬೇಕು ಎಂಬ ದೊಡ್ಡ ಕೂಗು ಈ ಸಮಾಜದಲ್ಲಿ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಆ ಕೂಗಿನ ಜೊತೆಯಲ್ಲಿ ಮುನ್ನಡೆಯುವ ಸೌಜನ್ಯನಿಗೆ ನ್ಯಾಯ ಸಿಗುವಂತಾಗಲಿ ಎಂಬ ಮಾತನ್ನು ತಿಳಿಸ್ತಾ ಇವತ್ತಿನ ದಿವಸ ಅನೇಕ ಬೆಳ್ತಂಗಡಿಯಲ್ಲಿ ಕೂಡ ಸೌಜನ್ಯ ಪರ ಹೋರಾಟ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಒಂದು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ ನಾವು ಕೂಡ ಮುನ್ನಡೆಯಬೇಕು. ಸದಾಕಾಲ ಗೆಳೆಯರ ಬಳಗ ಮಂಜನ್ನ ಸೇವಾ ಬ್ರಿಗೇಡ್ ಅನ್ಯಾಯದ ವಿರುದ್ಧವಾಗಿ ಇರುವಂತವರನ್ನು ಬಂಧಿಸಬೇಕು ಎಂಬ ಒಂದು ಕೂಗಿನ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಎಂಬ ಮಾತನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಧನ್ಯವಾದ ಸಮರ್ಪಣೆಯತ್ತ ಮುಂದುವರಿತಾ ಇದ್ದೇವೆ. ವೇದಿಕೆಯಲ್ಲಿರುವಂತ ಎಲ್ಲ ಅತಿಥಿ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಮುಂದೆ ಕೂಡ ನಮ್ಮ ಜೊತೆ ತಾವೆಲ್ಲರೂ ಇರಬೇಕು ಎಂಬ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ರಕ್ತದಾನ ಶಿಬಿರವು ಮುಕ್ಕ ಶ್ರೀನಿವಾಸ ಆಸ್ಪತ್ರೆ ರಕ್ತನಿಧಿ ಇದ್ರ ಸಹಯೋಗದೊಂದಿಗೆ ಹಿಂದೂ ಅನುದಾನಿತ ಶಾಲೆ ಪೆರ್ಮುದೆ ಕೋಡಿಕೆರೆ ಕುಳಾಯಿಲಿ ನಡೆಯಿತು. 100+ ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾದರು.